ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಕೃಷ್ಣ ಸರ್ ಒಂದು ಕತೆ ಹೇಳಿದಾಗ ತುಂಬಾ ಖುಷಿ ಆಯ್ತು. ತುಂಬಾ ಒಂದು ಒಳ್ಳೆ ಥಾಟು, ತುಂಬಾ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಇವತ್ತು ಕಷ್ಟದಿರೋ ನಮ್ಮ ಕನ್ನಡ ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಒಂದು ತುಂಬಾ ಒಳ್ಳೆ ಥಾಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದ್ರಲ್ಲಿ ನಾನು ಯಾವಾಗಲೂ ಕೃಷ್ಣ ಸರ್ ನೆಂಚ್ಕೊಳ್ಳೇಬೇಕು. ಬಿಕಾಸ್ ಒಂದು ನಾನು ಈ ಶೂಟ್ ಮಾಡಿದಾಗ ನನ್ನ ಶೂಟಿಂಗ್ಗಳು ಬಿಸಿ ಇದ್ದಿದ್ದರಿಂದ ಸರ್ ಇಲ್ಲ ಸರ್ ನಂದು ಡೇಟ್ ಕಷ್ಟ ಆಗುತ್ತೆ ಅನ್ಸುತ್ತೆ, ಡೇಟ್ಸ್ ಇಲ್ಲ ಅಂತ ಹೇಳಿದ್ದೆ. ಕೃಷ್ಣ ಸರ್ ಕೋಪ ನನ್ನಿಂದ, ಕೃಷ್ಣ ಸರ್ ಮತ್ತೆ ಭರತ್ ಸರ್ ನಿಂದ ನಷ್ಟಗಳು ಆಗಿದೆ. ಯಾಕೆಂದ್ರೆ ಈ ಸಿನಿಮಾ ನಾನು ಮಾಡಿದ ಅಷ್ಟು ಶೂಟಿಂಗ್ ಡೇಟ್ಸು ಸಂಡೇಸು, ನಂದೊಂದು 6-7 ಸಂಡೇಗಳು ಮಾತ್ರ ಗ್ಯಾಪ್ ಇತ್ತು, ಮಿಕ್ಕಿದ್ದೆಲ್ಲ ಡೇಟ್ಸು ಬೇರೆ ಸಿನಿಮಾಗಳು ಕೊಟ್ಟಿದ್ದೆ. ಥ್ಯಾಂಕ್ಸ್ ರಘಣ, ನೀವು ಪಾಪ ನನಗೋಸ್ಕರ ಸಂಡೇಸ್ ಎಲ್ಲ ಬಂದು ಕೆಲಸ ಮಾಡಿಕೊಟ್ರಿ. ಇಡೀ ಚಿತ್ರತಂಡ ನನಗೋಸ್ಕರ ಸಂಡೇ ಶೂಟಿಂಗ್ ಇಟ್ಕೊಂತಿತ್ತು. ನನ್ನ ಡೇಟು ಸಂಡೇ ಫ್ರೀ ಇದೆ ಅನ್ನೋದಕ್ಕೋಸ್ಕರ ಭರತ್ ಸರ್ ಸಾರಿ, ನಿಮ್ಗೆ ಒಂದಷ್ಟು ಲಾಸ್ ಆಗಿದೆ ನನ್ನಿಂದ. ಮತ್ತೆ ಇನ್ನೊಂದು, ಕೃಷ್ಣ ಸರ್ ಯಾವಾಗಲೂ ನೆನೆಸ್ಕೊಂತೀನಿ. ಈ ಸಿನಿಮಾ ನನಗೆ ಸ್ಪೆಷಲ್ಲು, ಅವ್ರು ನಿಮ್ಮೆಲ್ಲ ಸಿನಿಮಾಗಳು ನೋಡ್ತಿರ್ತೀನಿ ಸರ್, ನನಗೆ ಭಾರಿ ಇಷ್ಟ ನಿಮ್ಮ ಪಾತ್ರ ಅಂತಿದ್ರು. ಪಾಪ ಅವ್ರಿಗೆ ಯಾವುದೋ ಮೂಲೆಯಲ್ಲಿ ಅನಿಸಿತ್ತು ಅನ್ಸುತ್ತೆ, ಏನೇ ಹುಡುಗ ಯಾವ ಸಿನಿಮಾದಲ್ಲಿ ನೋಡೋ ಕತ್ತಿ ಮೊಚ್ಚು ಎತ್ಕೊಂಡು ಓಡ್ತಾನೆ ಇರುತ್ತೆ, ಬರೀ ಹೊಡೆದಾಡ್ ಸಾಯ್ತಾ ಇರುತ್ತೆ, ದ್ವೇಷ ಅಸೂಯೆ ಬರೀ ಸುತ್ತಮುತ್ತ ದುಷ್ಮನ್ ಹಾಕೊಂಡು ಜೀವದ ಬೆದರಿಕೆಲ್ಲ ಓಡಾಡ್ತಿರ್ತಾನೆ ಅನ್ಸಿತ್ತು ಅನ್ಸುತ್ತೆ. ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನನಗೊಂದು ಸುಂದರವಾದ ಪೇರ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಿಜ ಲೈಫ್ ನಿಜವಾದ ಪೇರ್ ಇದೆ, 12 ವರ್ಷದ ಮಗ ಇದೆ ನನಗೆ ಅಣ್ಣ ಒಂದ್ಸರಿ. ಅದೊಂದು ಸಿನಿಮಾ ಇದ್ರಲ್ಲೂ ಒಂದು ಹೀರೋಯಿನ್ ಕೂರ್ಸ್ ಫೋಟೋ ತೆಗೆದು ಡೈವರ್ಸ್ ತನಕ ಹೋಗ್ತಿದ್ರು. ನಾನು ಎಲ್ಲ ಕಡೆ ಅವ್ರಿಗೆ ಹೊಸದಾಗಿ ಹೀರೋಯಿನ್ ಆಗ್ತಿರೋದು, ಅಣ್ಣ ತೆಗೆದಿರೋ ಫೋಟೋ ಅದು ಅಂತ. ಸೊ ಹಾಗಾಗಿ ಕೃಷ್ಣ ಸರ್ ಯಾವಾಗ ಜ್ಞಾಪಿಸ್ಕೊಂತೀನಿ. ಥ್ಯಾಂಕ್ಸ್ ಕೃಷ್ಣ ಸರ್, ನಮ್ಮ ಬಾಳಲ್ಲೂ ಒಂಚೂರು ಪ್ರೀತಿ ಪ್ರೇಮ ಲವ್ ರೊಮ್ಯಾನ್ಸ್ ಅಂತ ಎಲ್ಲ ಬಂತು, ಖುಷಿ ಇದೆ. ತುಂಬಾ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಇದು. ಸೊ ಪ್ಲೀಸ್ ಎಲ್ಲರೂ ಈ ಹೊಸ ಟೀಮ್ನ ಹರಿಸಿ ಆರೈಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಒಂದು ಲೈನ್, ಒಂದು ಡೈಲಾಗ್ ಅಂದ್ರೆ ಮಿಕ್ಕಿದ್ದು ದೊಡ್ಡ ದೊಡ್ಡ ಡೈಲಾಗ್ ಬೇಡ ತೋಂತೀನಿ, ಮತ್ತೆ ಅದೇ ಇರುತ್ತೆ ನನ್ನೆಲ್ಲ. ಒಂದ್ ಲೈನ್ ಮಾತ್ರ ತುಂಬಾ ಇಷ್ಟ ಆಗ್ತಿತ್ತು ನನ್ಗೆ ಯಾವಾಗ್ಲೂ, ಕೃಷ್ಣ ಆಗ್ಲಿ ಕಂಸ ಆಗ್ಲಿ ಆದ್ರೆ ಹಿಸ್ಟ್ರಿ ಬುಕ್ ಅಲ್ಲಿ ನಮ್ಮ ಹೆಸರಲ್ಲಿ ಅಂತ ತುಂಬಾ ಸತಿ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಒಂದು ಚೆನ್ನಾಗಿದೆ ಪಾತ್ರ ಇದು ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್.